ಬಾಲ್ಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಬಾಂಬ್ಗಳನ್ನು ಹಾಕಿದ್ದ ಭಾರತೀಯ ವಾಯುಪಡೆ ಮರ್ಮಾಘಾತವನ್ನೇ ನೀಡಿತು ಆದರೆ ಪಾಕಿಸ್ತಾನ ಮಾತ್ರ ಭಾರತದ ಪಡೆ ವ್ಯರ್ಥ ಪ್ರಯತ್ನ ಮಾಡಿದೆ ಎಂದು ಹೇಳಿತು ಈ ಬಗ್ಗೆ ಇಂದು ಸುದ್ದಿಗೋಷ್ಠಿ ನಡೆಸಿರುವ ವಾಯುಪಡೆ ಮುಖ್ಯಸ್ಥ ಬಿಎಸ್ ಧನೋವಾ ದಟ್ಟ ಕಾನನದ ಖಾಲಿ ಜಾಗದಲ್ಲಿ ಭಾರತ ಬಾಂಬ್ಗಳು ಬಿದ್ದಿದ್ದರೆ ಪಾಕಿಸ್ತಾನ ಆ ಪರಿ ರೆಸ್ಪಾನ್ಸ್ ಮಾಡಿದ್ದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ ನಮ್ಮ ದಾಳಿ ನಿಖರವಾಗಿತ್ತು ಒಂದೊಮ್ಮೆ ನಾವು ಟಾರ್ಗೆಟ್ ಫಿಕ್ಸ್ ಮಾಡಿದರೆ ನಿಖರವಾಗಿ ದಾಳಿ ಮಾಡುತ್ತೇವೆ ನಾವು ಅಂದುಕೊಂಡಿದ್ದನ್ನೇ ಮಾಡಿದ್ದೇವೆ ಒಂದೊಮ್ಮೆ ನಿಗದಿತ ಜಾಗದಲ್ಲಿ ಬಾಂಬ್ಗಳು ಬಿದ್ದಿಲ್ಲ ಎಂದರೆ ಪಾಕ್ ಪ್ರಧಾನಿ ಪ್ರತಿಕ್ರಿಯೆ ನೀಡಿದ್ದೇಕೆ ಎಂದು ಏರ್ ಚೀಫ್ ಮಾರ್ಷಲ್ ಬಿಎಸ್ ಧನೋವಾ ಪ್ರಶ್ನೆ ಮಾಡಿದ್ದಾರೆ ನಮ್ಮ ದಾಳಿ ಯಶಸ್ವಿಯಾಗಿದೆ ಏರ್ಫೋರ್ಸ್ ಎಷ್ಟು ಜನ ಮೃತಪಟ್ಟಿದ್ದಾರೆ ಎಂಬುದನ್ನು ಲೆಕ್ಕ ಹಾಕಿಲ್ಲ ಅದು ಸರ್ಕಾರದ ಕೆಲಸ ಸರ್ಕಾರ ಆ ಕೆಲಸ ಮಾಡುತ್ತದೆ ಎಂದು ಹೇಳಿದ್ದಾರೆ ನಾವು ಸಾವು ನೋವಿನ ಬಗ್ಗೆ ಲೆಕ್ಕ ಹಾಕಲು ಹೋಗಿಲ್ಲ ನಾವು ಅಂದುಕೊಂಡ ಜಾಗದಲ್ಲಿ ಬಾಂಬ್ಗಳು ಬಿದ್ದಿವೆ ಇಲ್ಲವೋ ಎಂಬುದನ್ನು ಚೆಕ್ ಮಾಡುವುದಷ್ಟೇ ನಮ್ಮ ಕೆಲಸ ಅದನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದೇವೆ ಎಂದು ವಾಯುಪಡೆ ಮುಖ್ಯಸ್ಥ ಧನೋವಾ ಸ್ಪಷ್ಟಪಡಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಧನೋವಾ ಮಿಗ್ ಇಪ್ಪತ್ತೊಂದು ಬೈಸನ್ ಒಂದು ಸಮರ್ಥ ಏರ್ಕ್ರಾಫ್ಟ್ ಇದನ್ನ ಇತ್ತೀಚೆಗಷ್ಟೇ ಮೇಲ್ದರ್ಜೆಗೇರಿಸಲಾಗಿದೆ ಇದೊಂದು ಆಕಾಶದಿಂದ ಆಕಾಶಕ್ಕೆ ಜಿಗಿಯುವ ಮಿಸೈಲ್ ಎಂದಿದ್ದಾರೆ ವಿಂಗ್ ಕಮಾಂಡರ್ ಅಭಿನಂದನ್ಗೆ ವೈದ್ಯಕೀಯ ತಪಾಸಣೆ ಮುಂದುವರೆದಿದ್ದು ಅವರು ಸಮರ್ಥರಾಗಿದ್ದಾರೋ ಇಲ್ಲವೋ ಎಂಬುದನ್ನು ಆಧರಿಸಿ ಕಾಕ್ಪಿಟ್ನಲ್ಲಿ ಕುಳಿತುಕೊಳ್ಳಬಹುದಾ ಇಲ್ಲವೋ ಎಂಬುದು ನಿರ್ಧಾರವಾಗುತ್ತದೆ ಎಂದು ಧನೋವಾ ಹೇಳಿದ್ದಾರೆ